ಎಲ್ಲಿದ್ಯಾ? ಮನೆ ಹತ್ರ ಇದೀವಿ. ಮನೆ ಹತ್ರ ಇದೀನಿ ಅಂದ್ರೆ ಸಾಹೇಬ್ರು ಮನೆ. ಓಹೋ, ಹುಷಾರಿಲ್ಲ. ಸತ್ತಿದ್ದಾರೋ ಬದುಕಿದ್ದಾರೋ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದ್ಯಾ? ನಾನು ಹೇಳಿದ ಹಾಗೆ ಮಾಡ್ತೀಯಾ? ನೀನ್ ಸುಖವಾಗಿರ್ತೀಯಾ ಅಂದ್ರೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದೀನಿ. ಅದೇನು ಅಂತ ಹೇಳೆ? ನೀ ನಿಮ್ಮ ಮನೆ ಕಾಲಿಡಬಾರದು. ನೀ ಮನೆ ಕಾಲಿಡಬಾರದು. ಮಧುರಾ, ನೀ ನನ್ನ ಬಾಯನ್ನು ಮುಚ್ಚಿಸಿ ಮೇಘನಾಗ ಹೆದರ್ಕೊಂಡು ಸಾಹೇಬ್ರನ್ನ ನೋಡದೆ ಬರ್ತಾ ಇರೋದು ನನಗೆ ಸ್ವಲ್ಪನೂ ಸರಿ ಕಾಣಿಸ್ತಿಲ್ಲ. ಅವ್ರು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಏನು ಹೇಳ್ತಿದ್ದೆ ನೀನು? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಪಾಪ ಸಾಹೇಬ್ರು ಕೇವಲ ಆಗೋದ್ರು. ಸಾಹೇಬ್ರು ಚೆನ್ನಾಗಿರಬೇಕು ಅಂತ ನಿನಗೆ ಇಷ್ಟ ಇದ್ದಿದ್ರೆ ನೀನು ಇಲ್ಲಿವರೆಗೂ ಬಂದು ಸುಮ್ಮನೆ ಹೋಗ್ತಾ ಇರಲಿಲ್ಲ ಅಲ್ವಾ? ಅವ್ರು ಚೆನ್ನಾಗಿರಲಿ ಅಂತ ಅಲ್ವೇನೋ ನಾನು ವಾಪಸ್ ಹೋಗ್ತಾ ಇರೋದು. ಅವ್ರು ಚೆನ್ನಾಗಿರಲಿ ಅನ್ನೋದಕ್ಕಿಂತ ಮೇಘನ ವಿರುದ್ಧ ನಡ್ಕೋಬಾರ್ದು ಅಂತ ಅಲ್ವಾ? ಒಂದ್ ಮಾತು ಹೇಳ್ತೀನಿ ಮಧುರ, ನೀನು ತುಂಬಾ ಸ್ವಾರ್ಥಿ ಆಗ್ತಾ ಇದೀಯ. ಮೇಘನ ಚೆನ್ನಾಗಿರ್ಲಿ ಅಂತ ಸಾಹೇಬ್ರ ಮನಸ್ಸಿಗೆ ನೋವು ಮಾಡಿದ್ರೆ ಏನ್ ಬಂತು ಪ್ರಯೋಜನ? ನಿನ್ ಮುಖ ನೋಡಿದ್ರೆ ಹುಷಾರಾಗ್ತಾರೆ ಅಂತ ಗೊತ್ತಿದ್ರು ಅವ್ರಿಗೆ ಮುಖ ತೋರಿಸದೆ ಹೋಗೋದು ಯಾವ ನ್ಯಾಯ ಹೇಳು? ಮಧುರ, ಪ್ರೀತಿ ಅಂದ್ರೆ ಬರೀ ತ್ಯಾಗ ಮಾತ್ರ ಅಲ್ಲ, ಪ್ರೀತಿ ಅಂದ್ರೆ ಬರೀ ಪ್ರೀತಿ ಆಗಿರ್ಬೇಕು. ಪ್ರೀತಿಯಲ್ಲಿ ತ್ಯಾಗಕ್ಕೆ ಜಾಗ ಕೊಡಬಾರ್ದು, ಇಲ್ಲಾಂದ್ರೆ ಪ್ರೀತಿಗೆ ಬೆಲೆ ಇರಲ್ಲ. ಈಗ ನಾನು ಏನ್ ಮಾಡು ಅಂತ ಹೇಳ್ತೀಯ ಪ್ರಕಾಶ? ಮನೆಗೆ ನುಗ್ಗಿ ಮೇಘನ ಅಕ್ಕನ ಜೊತೆ ಜಗಳ ಮಾಡು ಅಂತ ಹೇಳ್ತೀಯ? ಆ ಜಗಳದಿಂದ ಸಾಹೇಬ್ರಿಗೆ ಮತ್ತಷ್ಟು ನೋವು ಕೊಟ್ಬಿಡ್ ಬಾ ಅಂತ ಹೇಳ್ತಿದ್ಯ? ಹೇಳು, ಏನ್ ಮಾಡ್ಬೇಕು? ನನಗೇನು ಬೇಡ ಅನ್ಸ್ಬಿಟ್ಟಿದೆ ಕಣೋ. ಹಾಗಂತ ನೀನ್ ಹೇಳ್ತಾ ಇದೀಯ ಮಧುರ? ನೀನ್ ನೋಡಿದ್ರೆ ಸಾಹೇಬ್ರು ಎಷ್ಟು ಖುಷಿ ಆಗ್ತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಯೋಚನೆ ಮಾಡಿದೀನಿ. ಅಲ್ಲಿ ಏನಾಗ್ಬೋದು ಅಂತಾನು ಗೊತ್ತಿದೆ, ಆಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಸಮಯ ಎಲ್ಲಾನು ಮರ್ಸುತ್ತೆ ಕಣೋ, ಆ ಸಮಯನ ಉರುಳಕ್ ಬಿಡ್ಬೇಕು ಅಷ್ಟೇ. ತುಂಬಾ ತತ್ವಜ್ಞಾನಿ ಆಗ್ಬೇಡ ಮಧುರ. ಕೆಲವು ತತ್ವಗಳು ಜೀವನಕ್ಕೂ ಮೀರಿದ್ದು ಇದೆ. ಕೆಲವು ತತ್ವಗಳನ್ನ ಪುಸ್ತಕದಲ್ಲಿ ಇರೋಕ್ ಬಿಡ್ಬೇಕು, ಅದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಹಾಳಾಗೋಗುತ್ತೆ ಅಷ್ಟೇ. ಈಗಾಗ್ಲೇ ಹಾಳಾಗಿದ್ಯಲ್ಲೋ, ಅದಕ್ಕೇನ್ ಮಾಡ್ಬೇಕು ಅಂತ್ಯಾ? ಆದ್ರೆ ಈಗೆಲ್ಲಾನು ಸರಿ ಮಾಡ್ಕೋಬೇಕಷ್ಟೇ. ಅಂದ್ರೆ ಸಾಹೇಬ್ರನ್ನ ಮದುವೆ ಮಾಡ್ಕೊಂಡಿದ್ರಿಂದ ನಿನ್ ಜೀವನ ಹಾಳಾಯ್ತು ಅಂತ ಹೇಳ್ತಾ ಇದ್ಯಾ? ಆ ರೀತಿ ಯೋಚನೆ ಮಾಡಿದ್ರೆ ನನ್ ಮನ್ಸು ಹೇಗ್ ಬರುತ್ತೋ ಪ್ರಕಾಶ? ಹಾವು ಸಾಯಿಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಆಸೆ ನಿಂದು ಅಲ್ವಾ? ಖಂಡಿತ ಇಲ್ಲ ಪ್ರಕಾಶ. ನನ್ನೊಳಗೆ ಸಾಹೇಬ್ರೊಳಗಡೆ ಇರೋ ಪ್ರೀತಿ ವಿಷ ಅನ್ನೋದು ನಾಶ ಆಗ್ಬೇಕಷ್ಟೆ. ಅಂದ್ರೆ ಪ್ರೀತಿನ ನೀನು ವಿಷಕ್ಕೆ ಹೋಲಿಸ್ಬಿಟ್ಯಾ? ಮನ್ಸನ್ ನೋವಿಸೋ ಪ್ರೀತಿ ವಿಷಕ್ಕೆ ಸಮ ಅಲ್ವೇನೋ. ನಾವು ಮದ್ವೆ ಆಗಿದ್ದು ಪ್ರೀತಿ ಮಾಡಿದ್ದು ಯಾವ್ದು ಸರಿ ಬಂದಿಲ್ಲ. ಒಂದೇ ಒಂದಿನ ನಾವು ಖುಷಿಯಾಗಿ ಬದುಕೇ ಇಲ್ಲ ಕಣೋ. ನಾವು ಮದ್ವೆ ಆಗಿದ್ದು ನಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ನೋವೇ. ಮಧುರ, ಕಲ್ಲಾಗಿದ್ಯಾ ನೀನು? ಕಲ್ಲಾಗಿದ್ಯಾ? ಜೀವನದಲ್ಲಿ ಕೆಲವೊಂದು ವಿಷಯಕ್ಕೆ ಕಲ್ಲಾಗ್ಲೇಬೇಕಾಗತ್ತೆ ಪ್ರಕಾಶ, ಇಲ್ಲಾಂದ್ರೆ ನೋವು ತಡ್ಕೊಳಕ್ ಆಗಲ್ಲ. ಈಗ ನಿನ್ ನಿಲುವೇನು ಸಾಹೇಬ್ರನ್ನ ಇಷ್ಟ್ ಹೇಳದ್ಮೇಲೆ ನಂಗೆ ಅರ್ಥ ಆಗ್ತಿಲ್ವಾ? ಸುಮ್ನೆ ಬಾ ಊರ್ಗೆ, ಅಪ್ಪ ಕಾಯ್ತಿರ್ತಾರ. ನಿಮ್ ಅಪ್ಪ ಕಾಯ್ತಾ ಇಲ್ಲ, ಗಂಡನ್ ಮನೆ ಹೋಗಿರೋ ಮಗಳನ್ನ ಯಾವ ಅಪ್ಪನು ಕಾಯಲ್ಲ. ನಿನಗ್ ಬರ್ತೀಯೋ ಇಲ್ವೋ? ನಿನ್ಗೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ಕಣೋ. ಇಲ್ಲೇ ಇರು, ನಾನ್ ಹೋಗ್ತೀನಿ. ದೇವರು ದೊಡ್ಡವನು, ಯಾವ ಸಮಯಕ್ಕೆ ಏನು ಮಾಡಬೇಕು ಅಂತ ಅವನಿಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ. ಸರಿಯಾದ ಸಮಯಕ್ಕೆ ಜಯಮ್ಮನವ್ರನ್ನ ಕಳಿಸಿದ್ದಾನೆ. ಮಥುರ, ನೀನು ಇಲ್ಲಿದೆಯಾ? ನಿನ್ನನ್ನು ಕರ್ಕೊಂಡು ಬರೋಕ್ಕಿಂತ ನಾನು ಅಲ್ಲಿಗೆ ಹೋಗಿದ್ದೆ. ನೀನು ಫೀಸ್ ಕಟ್ಟು ಆಫೀಸ್ ಹತ್ರನೂ ಹೋಗಿದ್ದೆ, ನೀನು ಅಲ್ಲೆಲ್ಲೂ ಕಾಣಲಿಲ್ಲ. ಮಥುರ, ವಿಕ್ರಮ್ ತುಂಬ ಸೊರಗು ಹೋಗಿದ್ದಾನೆ ಕಣೆ. ಅವನಿಗೆ ಯಾವ ಮೆಡಿಸಿನ್ಸು ವರ್ಕ್ ಆಗ್ತಾ ಇಲ್ಲ. ಈಗ ನೀನೇ ಅವನಿಗೆ ಮೆಡಿಸನ್ ಕಣೆ. ನಾನು ನೋಡು, ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ, ಬಾ ಮನೆಗೆ ಹೋಗೋಣ.
ಯಾಕ ಮಧುರ ಪ್ರಕಾಶನ್ ಮುಖ ನೋಡ್ತಿದೀಯಾ? ನೀನ್ ಆಗ್ಲೇ ಒಳಗಡೆ ಹೋಗ್ಬಿಟ್ ಬಂದ್ಯಾ? ವಿಕ್ರಮ್ನ ಮಾತಾಡ್ಸಿದ್ಯಾ? ಅವ್ನ್ ಮಾತಾಡಿದ್ನ? ಇಲ್ಲಮ್ಮ, ನಾ ಒಳಗ್ ಹೋಗೇ ಇಲ್ಲ. ಸರಿ ಬನ್ನಿ, ಹಾಗಾದ್ರೆ ಒಳಗಡೆ ಹೋಗೋಣ. ಅವ್ರು ನಿಜವಾಗ್ಲೂ ಸುಖವಾಗಿರ್ಬೇಕು ಅನ್ನೋ ನಿನ್ನ ಆಸೆ ಆಗಿದ್ರೆ ನಾನು ಹೇಳ್ದ ಹಾಗೆ ಮಾಡ್ತೀಯ? ನೀನ್ ಸುಖವಾಗಿರ್ತೀಯ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಅದೇನು ಅಂತ ಹೇಳ? ನೀನು ಮನೆ ಕಾಲಿಡಬಾರ್ದು. ಯಾಕೆ ಮನೆಯೊಳಗಡೆ ಬರಕ್ ಭಯನಾ? ಹಾಗೇನು ಇಲ್ಲ ಅಮ್ಮ, ಆದ್ರೆ ಅದು ಮೇಘನ ಇದ್ದಾಳೆ ಅಂತನ? ನೀನೇನು ಹೆದರ್ಕೋಬೇಡ, ನಾನಿದ್ದೀನಿ, ಬಾ ಒಳಗಡೆ. ಅಮ್ಮ ಬೇಡ, ಅದು ಅದು ಇದು ಏನು ಇಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಿದೀಯ? ಮನೆವರೆಗೂ ಬಂದು ಒಳಗಡೆ ಬರಲ್ವಾ? ಮನೆಯೊಳಗೆ ನಿನಗೆ ತಾಲಿ ಕಟ್ಟಿರೋ ಗಂಡ ಹುಷಾರಿಲ್ಲ ಮಲಗಿದಾನೆ, ಅವನ ಬಗ್ಗೆ ನಿನಗೆ ಯೋಚನೆ ಇಲ್ವಾ? ಯಾಕೆ ಹೀಗೆ ಮಾಡ್ತಾ ಇದೀಯ? ಅವನು ನಿನ್ನ ನೋಡ್ಬೇಕು ಅಂತ ಪರಿತಪಿಸ್ತಾ ಇದ್ದಾನೆ ಗೊತ್ತಾ? ನೀನ್ ನೋಡಿದ್ರೆ ಹೇಳ್ದೆ ಕೇಳ್ದೆ ಹೋಗಿ ತವ್ರ ಮನೆ ಸೇರ್ಕೊಂಡಿದ್ಯಾ? ನಿನಗೆ IAS ಓದ್ಬೇಕು ಅನ್ನೋ ಆಸೆ ಇದ್ದಿದ್ರೆ ನಾವು ಓದಿಸ್ತಾ ಇರ್ಲಿಲ್ವಾ? ಅಪ್ಪನ ಮನೆಗೆ ಹೋಗಿ ಓದ್ಬೇಕಾಗಿತ್ತ? ಅಲ್ಲಿ ಮೂರ್ತಿಗಳು ನೋಡಿದ್ರೆ ಎಷ್ಟು ಕಷ್ಟದಲ್ಲಿದ್ದಾರೆ. ನಿನ್ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ದಾರೆ ಗೊತ್ತಾ? ಪ್ಲೀಸ್ ಕಣೆ, ಬರಲ್ಲ ಅನ್ಬೇಡ. ನಿನ್ ಕೈ ಮುಗಿತೀನಿ ಕಣೆ, ಬರಲ್ಲ ಅನ್ಬೇಡ. ಬಾರೆ ಒಳಗೆ. ಅಯ್ಯೋ ಮತ್ತೆ ಪ್ಲೀಸ್ ದಯವಿಟ್ಟು ಕೈ ಮುಗಿಬೇಡಿ. ಈಗಾಗ್ಲೇ ಸಾಹೇಬ್ರ ವಿಷಯದಲ್ಲಿ ನಾನು ಮಾಡಿರೋ ಪಾಪನೇ ಜಾಸ್ತಿ ಆಗ್ತಿದೆ. ಇದರಿಂದ ನನಗೆ ನಾನೇ ಶಿಕ್ಷೆ ಕೊಡ್ಕೋತಿದ್ದೀನಿ ಅಷ್ಟೇ. ಇಲ್ಲಿ ಯಾರು ಯಾವ ತಪ್ಪನ್ನು ಮಾಡ್ತಿಲ್ಲ, ಎಲ್ಲರೂ ಅವ್ರವ್ರ ಸ್ಥಾನಕ್ಕೋಸ್ಕರ ಹೋರಾಡ್ತಿದಾರಷ್ಟೇ. ಮೇಘನ ಮಾಡ್ತಾ ಇರೋದು ನನ್ ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಅವಳನ್ನ ಮನೆಯಿಂದ ಹೊರಗಡೆ ಹಾಕೋ ಯೋಚನೆ ಮಾಡ್ತಿರ್ಲಿಲ್ಲ. ಅವಳು ನಮ್ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಯಾವಾಗ ಅವಳು ಸ್ವಾರ್ಥ ಬುದ್ಧಿ ತೋರ್ಸಕ್ ಶುರು ಮಾಡಿದ್ಲೋ ಆಗ್ಲೇ ನಾನು ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ದು. ನೋಡು ಮಧುರ, ನನ್ ಮಗ ಎರಡ್ ಮದ್ವೆ ಮಾಡ್ಕೊಂಡ, ಅವನ್ ಮಾಡಿದ ತಪ್ಪೋ ಸರಿನೋ ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ಬರನ್ನು ಅವನ್ ಕಡೆಗಣಿಸ್ಲಿಲ್ಲ. ಮೇಘನ ಮದ್ವೆ ಮಾಡ್ಕೊಂಡಾಗ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ದೆ ಗೊತ್ತಾ? ಆದ್ರೆ ಅವಳು ಒಂದು ದಿನಾನೂ ಅವನ ಜೊತೆ ನಗ್ನಗ್ತ ಸಂಸಾರ ಮಾಡ್ಲೇ ಇಲ್ಲ. ಅವನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಮೇಘನ, ಅವನಿಂದ ದೂರ ಆದ್ಲಲ್ಲ, ಅವನ್ ಒಂಟಿ ಆಗ್ಬಾರ್ದು ಅಂತ ನಾವೆಲ್ಲ ಯೋಚನೆ ಮಾಡಿ ಅವನನ್ನ ಒಪ್ಸಿದ್ವಿ. ಆಗ್ಲೇ ಅವನು ನಿನ್ನನ್ ಮದ್ವೆ ಮಾಡ್ಕೊಳಕ್ ಮುಂದೆ ಬಂದಿತ್ತು. ನಿಮ್ಮಿಬ್ರು ಮದ್ವೆ ಆಗೇ ಹೋಗಿತ್ತು, ಆಗ ಮೇಘನ ಬಂದ್ಲು. ಆದ್ರೆ ಅಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇರ್ಲಿಲ್ಲ ಅವಳು. ಆದ್ರೆ ಅವಳು ನಿನ್ನ ಶತ್ರು ತರ ಟ್ರೀಟ್ ಮಾಡ್ತಿದ್ಲು, ಅದ್ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಮಿಬ್ಬರನ್ನು ನಮ್ಮನೆ ಸೊಸೆಯಾಗಿ ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ? ನಾನೊಬ್ಳು ರಾಜಕಾರಣಿ ಹೆಂಡತಿ, ಎಲ್ರಿಗೂ ಮಾದರಿಯಾಗಿ ನಿಂತ್ಕೋಬೇಕಲ್ವಾ? ನಾನು ಯಾರೇನ್ ಅನ್ಕೊಂಡು ಪರವಾಗಿಲ್ಲ, ನನ್ನ ಮನೆ, ನನ್ನ ಮಗ, ನನ್ನ ಸೊಸೆ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡೆ. ಇರೋ ಪದ್ಧತಿಗಳ ವಿರುದ್ಧ ನಾನು ನಿಂತೆ. ಆದ್ರೆ ಮೇಘನ ನನ್ನ ನಂಬಿಕೆನ ಉಳಿಸ್ಕೊಳ್ಳೇ ಇಲ್ಲ. ವಿಕ್ರಮ್ ವಿಚಾರದಲ್ಲಿ ನಾನು ಸ್ವಾರ್ಥಿಯಾಗಿ ನಡ್ಕೋತಾ ಇದ್ದೀನಿ. ಮೇಘನ ಮಾತಿನ ಪರ ಹೋಗ್ಬೇಡ ನೀನು, ದಯವಿಟ್ಟು ನನ್ನ ಮಗನ ಉಳಿಸ್ಕೊಳೆ. ಅಮ್ಮ ನಾನು ನಿಮ್ಮ ಮನೆಗೆ ಬರೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಸಾಹೇಬ್ ಚೆನ್ನಾಗಿರ್ಬೇಕು ಅದು ದೊಡ್ಡದು. ನಾನು ಬರೋದಕ್ಕಿಂತ ಮುಂಚೆ ಸಾಹೇಬ್ರು ಮತ್ತೆ ಮೇಘನ ಅಕ್ಕ ತುಂಬಾನೇ ಚೆನ್ನಾಗಿದ್ರು. ಆದ್ರೆ ನನ್ನ ಅಕ್ಕ ಮದುವಂತೆ ಮಾಡಿದ ತಪ್ಪಿಂದ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ.
ನೀವು ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ತಪ್ಪಲ್ವಾ? ನಾನು ಬಂದಿರಂದ್ರೆ ಸಾಹೇಬು ಚೆನ್ನಾಗೇ ಇರ್ತಾರಮ್ಮ. ಪ್ರೀತಿ ಅನ್ನೋದೇ ಹಾಗೆ ಹತ್ರ ಸೇರ್ಸುತ್ತೆ, ದೂರ ಮಾಡಿ ಅದೇ ನೋವು ಕೊಡುತ್ತೆ, ಆದ್ರೆ ಅದೇ ಕೈ ಕೂಡ ಹಿಡಿಯುತ್ತೆ. ರೂಪ ಮಾತ್ರ ಬೇರೆ ಅಷ್ಟೆ. ಈಗ ಸಾಹೇಬು ವಿಷಯದಲ್ಲಿ ಅದೇ ಆಗ್ತಿರೋದು. ಹಾಗೆಲ್ಲ ಹೇಳ್ಬೇಡ ಮಧುರ, ತುಂಬಾ ನೋವಾಗುತ್ತೆ ಕೇಳಿಸ್ಕೊಳ್ಳಕ್ಕೆ. ನನ್ನ ಮಗನಿಗೋಸ್ಕರ ಬಾರೆ ಒಳಗೆ ಇಲ್ಲಮ್ಮ. ನಾನು 2 ಗಂಟೆ ಬಂದು ಹೋಗ್ಬೋದು, ಅದು ಸಾಹೇಬ್ರ ಖುಷಿನೂ ಕೊಡ್ಬೋದು. ಆದ್ರೆ ನಾನು ಹೋದ್ಮೇಲೆ ಅವ್ರು ಮತ್ತಷ್ಟು ದುಃಖ ಆಗುತ್ತಲ್ವಾ? ನಾನು ಒಂಟಿಯಾಗಿರೋದನ್ನ ಇಷ್ಟಪಡ್ತೀನಿ. ಪ್ಲೀಸ್ ನಾನು ದೂರ ಇದ್ ಬಿಡ್ತೀನಿ. ಪ್ಲೀಸ್ ಮಧುರ, ಪ್ಲೀಸ್ ಅಮ್ಮ, ನಾನು ನಿಮ್ಮ ಕೈ ಮುಗಿತೀನಿ. ನನ್ನ ದೂರ ಇರೋದಕ್ಕೆ ಬಿಟ್ಬಿಡಿ. ಮುಂದೊಂದು ಜನ್ಮ ಅಂತ ಏನಾದ್ರೂ ಇದ್ರೆ ನಾನು ನಿಮ್ಮ ಮಗಳಾಗಿ ನಿಮ್ಮ ಋಣ ತೀರಿಸ್ತೀನಿ. ವಾಪಸ್ ಬಾ ಅಂತ ಮಾತ್ರ ಹೇಳ್ಬೇಡಿ. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ. ಅಮ್ಮನವ್ರೆ, ಪ್ರಕಾಶ ಏನಾಯ್ತು? ಅದು ನನ್ನ ಹತ್ರ ನಿಜ ಹೇಳು ಪ್ರಕಾಶ್, ಮಧುರ ಯಾಕಿಷ್ಟು ಕಠಿಣವಾಗಿ ನಿರ್ಧಾರ ತಗೊಂಡಿದ್ದಾಳೆ? ಮಧುರ ಹೀಗೆ ನಡ್ಕೋತಾ ಇರೋದು ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಪ್ರಕಾಶ. ಏನಾಯ್ತು ಅಂತ ನನಗೆ ನಿಜ ಹೇಳು. ಅಮ್ಮ, ಮಧುರಾಗೆ ಸಾಹೇಬ್ರ ಮೇಲೆ ಪ್ರೀತಿನೂ ಇದೆ, ಮೇಘ್ನ ಮೇಲೆ ಮಮತೆನೂ ಇದೆ. ಆದ್ರೆ ಇವೆರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾಳೆ. ಅವಳು ಎಷ್ಟು ನೋವು ಅನುಭವಿಸ್ತಿದ್ದಾಳಂತ ನನ್ಗೆ ಗೊತ್ತು ಅಮ್ಮನವ್ರೆ. ಆ ಸಂದಿಗ್ಧ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು. ಸಾಹೇಬ್ರನ್ನ ನೋಡ್ಬೇಕು, ಸಾಹೇಬ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆಗೆ ಇದ್ದು ಹೋಗ್ಬೇಕು ಅಂತ ಇಲ್ಲಿವರೆಗೂ ಬಂದ್ಲಮ್ಮ. ಆದ್ರೆ ಅಂದ್ರೆ ಏನಾಯ್ತು ಪ್ರಕಾಶ್? ಅದು ಮೇಘ್ನ ಬಿಡ್ಲಿಲ್ಲಮ್ಮ. ಅಮ್ಮನವ್ರೆ, ಈಗ ಮಧುರ ಯಾರಿಗೋಸ್ಕರ ಬದುಕಬೇಕು? ಸಾಹೇಬ್ರಿಗೋಸ್ಕರನ ಇಲ್ಲ ಮೇಘ್ನಾಗೋಸ್ಕರನ? ಪಾಪ ಮಧುರ ಅಕ್ಕನಿಗೋಸ್ಕರ ತ್ಯಾಗ ಮಾಡೋಕ್ ಹೊರಟಿದ್ದಾಳೆ. ಪ್ರಕಾಶ ಏನು ಹೇಳ್ತಾ ಇದೀಯ ನೀನು? ಹೌದಮ್ಮ, ಮಧುರ ಈ ಮನೆಯನ್ನು ಬಿಟ್ಟು ತವ್ರ ಮನೆಯನ್ನ ಸೇರ್ತಾ ಇರೋ ಉದ್ದೇಶ ಅವ್ರ ಅಕ್ಕ ಚೆನ್ನಾಗಿರ್ಲಿ ಅಂತ. ಇದಕ್ಕೆಲ್ಲ ಕಾರಣ ಮೇಘ್ನ. ಸಾಹೇಬ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಅಷ್ಟೇ ಪ್ರೀತಿ ಮೇಘ್ನಾಗೂ ಮಾಡ್ತಾಳೆ. ಆದರೆ ಇದು ಮೇಘ್ನಾಗ ಅರ್ಥ ಆಗ್ತಿಲ್ಲ, ಮಧುರ ಯಾವತ್ತೂ ಸ್ವಾರ್ಥಿ ಅಲ್ಲ ಅಮ್ಮ. ಆದ್ರೆ ಮಧುರ ಮನೆಗೆ ವಾಪಸ್ ಬರಲ್ವಾ? ಗೊತ್ತಿಲ್ಲಮ್ಮ, ಆ ದೇವರು ಮನಸ್ಸು ಮಾಡಬೇಕು. ಅಲ್ಲಿವರೆಗೂ ಬರಲ್ಲ ಅಂತ ಅನ್ಸುತ್ತೆ. ಅಮ್ಮನವ್ರೆ, ಮಧುರ ಒಂಟಿಯಾಗಿ ಕೂರಬಾರ್ದು ಅಂತ IAS ಎಕ್ಸಾಮ್ ಕಟ್ಟಿದ್ದಾಳೆ. ಈ ನೋವನ್ನ ಅದ್ರಲ್ಲಿ ಮರಿತಾ ಇದ್ದಾಳೆ. ಆದ್ರೆ ಮಧುರ ಸಾಹೇಬರನ್ನ ದ್ವೇಷಿಸೋ ಮಟ್ಟಿಗೆ, ಅವ್ರನ್ನ ತಿರಸ್ಕಾರದಿಂದ ನೋಡುವಷ್ಟು ಮಟ್ಟಿಗೆ ಯಾವತ್ತೂ ಹೋಗಲ್ಲ. ಮಧುರಾ ಪಾಲಿಗೆ ಸಾಹೇಬರು ಯಾವತ್ತಿದ್ರು ದೇವರು, ದೇವ್ರ ತರ ಅವ್ರನ್ನ ಪೂಜಿಸ್ತಾಳೆ. ಅವ್ರ ಹಿಂದೆ ನಿಂತು ಅವ್ರನ್ನ ಅಭಿಮಾನಿಸ್ತಾಳೆ. ಮಧುರ ಸಾಹೇಬ್ರ ಜೊತೆಗೆ ಇರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ನಾನು ಅವಳಿಗೆ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೀನಿ, ಆದರೆ ಅವಳು ನನ್ನ ಮಾತೇ ಕೇಳ್ತಿಲ್ಲ. ಮಧುರ ಚೆನ್ನಾಗಿ ಓದಿ IAS ಪಾಸ್ ಮಾಡಲಿ, ಅದು ನನ್ನ ಆಸೆನೂ ಕೂಡ. ವಿಕ್ರಮ್ ಹೆಂಡತಿಯಾಗಿ DC ಆಗಿ ನಾರಾಯಣ್ ಪಟ್ಟಕ್ಕೆ ಬರಲಿ ಅವಳು. ಅವಳಿಗೆ ನನ್ನ ಮಗನ ಜೊತೆ ಜೀವನ ಮಾಡೋದಕ್ಕೆ ಮನಸ್ಸಾಗಲಿ ಪ್ರಕಾಶ. ಆ ದೇವರು ಅವಳ ಮನಸ್ಸನ್ನ ನನ್ನ ಮಗನ ಕಡೆಗೆ ವಾಲಿಸ್ಲಿ.
ನಾನು ಇಲ್ಲೇ ಇದ್ರೆ ತುಂಬಾ ಚೆನ್ನಾಗಿರ್ತೀನಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರೋ ಧೈರ್ಯ ನನಗೆ. ಅಯ್ಯೋ, ನೀನ್ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಹೋಗಲ್ಲ. ನಮ್ಮ ಬಾಳು ಯಾರ ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು ಹೇಳು. ಈಗ ಮೂರ್ ಜನ ಖುಷಿ ಕೊಡೋ ಅವಕಾಶ ನಂದಾಗಿದೆ. ಆ ಅವಕಾಶ ನನ್ನ ಕಾಲಲ್ಲೋದಕ್ಕೆ ಇಷ್ಟ ಇಲ್ಲ ರೀ. ಇಷ್ಟು ದಿನ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ, ಈ ಮನೆಯವ್ರ ಉದ್ದೇಶ ಅರ್ಥ ಮಾಡ್ಕೊಳ್ದೆ ನಡ್ಕೊಂಡ್ಬಿಟ್ಟೆ. ನನ್ನ ಗಂಡನಾಗಿ ಸ್ವೀಕರಿಸ್ತೀಯ? ನನ್ನ ಹೆಂಡತಿ ಅಂತ ತಿಳ್ಕೊಳ್ಳಿ. ನನ್ನ ಬದುಕು ಸೂತಕ. ಮಗು ಆಗ್ಬೇಕಾಗಿರೋದು ಮೇಘನಾಗಲ್ಲ, ಮಧುರಾಗಿ. ಈ ಮನೆಯಲ್ಲಿ ಮಗು ಅಂತ ಆದ್ರೆ ಆ ಮಗು ಮಧುರಾ ಹೊಟ್ಟೆಯಲ್ಲೇ ಹುಟ್ಟಬೇಕು. ಮೇಘನ ಆ ಜಾತಕದಲ್ಲಿ ದೋಷ ಇರೋದ್ರಿಂದ ಸದ್ಯಕ್ಕೆ ಮಗು ಆಗಲ್ಲ. ನಿಮ್ ಸೇವೆ ಮಾಡೋದ್ರಲ್ಲಿ ನನ್ನ ಜೀವನ ಕಾಣ್ತೀನಿ. ಎಲ್ರೂ ಖುಷಿ ಖುಷಿಯಿಂದ ನೋಡ್ಕೋತೀನಿ. ಥ್ಯಾಂಕ್ಸ್ ಮದರ. ನನ್ನ ಅಕ್ಕ ನನ್ನ ಅಕ್ಕ ಅಂತ ಹೇಳ್ಕೊಂಡು ಸಿಂತೂರ್ದಲ್ಲಿ ಅರ್ಧ ಕಿತ್ಕೊಂಡೆ, ನನ್ನ ಕೈ ಬಳೆಯಲ್ಲಿ ಅರ್ಧ ಕಿತ್ಕೊಂಡೆ, ನಾನು ಮುಡಿಯೋ ಹೂನ ತುಂಡು ಮಾಡಿ ತಗೊಂಡೆ. ಈಗ ನಾಟ್ ಕಾಡಿ ನನ್ನ ಮನೆಯಿಂದ ಆಚೆ ಕಳಿಸಿ ಹಾಸ್ಗೆನೆ ಕೇಳಿಕೊಂಡ್ಬಿಟ್ಟು. ನೀನ್ ನಿಜವಲ್ಲ ಅವಳ ಅಕ್ಕನ, ನೀನೇ ಬೇರೆ ಅವಳೇ ಬೇರೆ. ನೀನ್ ಯಾವತ್ತು ಮಧುರ ಆಗಕ್ ಸಾಧ್ಯನೇ ಇಲ್ಲ. ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿ. ಹೌದು ಮೇಘನ, ನಿನ್ ಕೊನೆ ಪ್ರಾರ್ಥನೆ ಈಡೇರಲ್ಲ. ಅದೇನು ಅಂತ ನೇರವಾಗಿ ಹೇಳಿ ಪ್ಲೀಸ್. ಮುರಿದುಕೊಂಡು ನಿಂತಿದೆ ಮಂಕ. ಈ ಮನೇಲಿ ಒಬ್ಳು ಸೊಸೆ ಮಾತ್ರ ಇರ್ತಾಳೆ. ತಂಗಾಳಿಯಂಗಳವುದಂಗಾಗಿ ನಿನ್ ಜೊತೆ ನಾನಿರ್ತೀನಿ. ಸೂಚನೆ ಸಾಗ ಇದು ನಾನು ಮಾಡ್ತಿರೋ ಪ್ರಾಮಿಸ್. ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ನನ್ ಮಾವನ ಮಗಳು ಮಧುರ ಐಎಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದ್ಲು. ಇನ್ ಮುಂದೆ ಇದೇ ನಾರಾಯಣಪಟ್ಟಣ ಡಿ ಸಿ ಆಗ್ತಾಳೆ. ದೇವ್ರೆ, ಹೊಳೆ ನರಸಿಂಹ ಸ್ವಾಮಿ, ಎಲ್ಲ ನಿನ್ನ ಆಶೀರ್ವಾದ. ಅಂತೂ ಅವ್ರು ಕಷ್ಟಪಟ್ಟಿದ್ದಕ್ಕೆ ನಿನ್ ಸರಿಯಾದ ಪ್ರತಿಫಲ ಕೊಟ್ಟೆ. ಇನ್ ಮುಂದೆ ನನ್ನ ಮಾವನ ಮಗಳು ಅಂದ್ರೆ ಮಧುರ ಡಿ ಸಿ ಆಗ್ತಾಳೆ. ನನ್ನ ಎಲ್ಲ ಕೆಲಸ ತುಂಬಾ ಈಸಿ ಆಗೋಗುತ್ತೆ. ಮೊದ್ಲು ಈ ವಿಷಯನ ನಾ ಮಧುರಾಗ ಹೇಳ್ಬೇಕು. ಮಧುರ ಮಧುರ ಅಯ್ಯೋ ಅಯ್ಯೋ ಅಯ್ಯೋ, ಯಾಕೋ ಹೀಗೆ ಇರ್ತಾ ಇದೆಯಾ ಮಧುರ? ನೀನ್ ಐಎಸ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ಯಾ ಕಣೆ? ಮಧುರ, ಇನ್ ಮುಂದೆ ನೀನು ನಮ್ ನಾರಾಯಣಪಟ್ಟಣ ಡಿ ಸಿ ಕಣೆ. ಅಯ್ಯೋ ಪ್ರಕಾಶ, ಹೈ ಫೈ.
ಪೋಸ್ಟ್ಮ್ಯಾನ್ ನರಸಿಂಹ ಮೂರ್ತಿಯವರ ಮಗಳಿಗೆ ಜೈ, ಮೂರ್ತಿಯವರ ಮಗಳಿಗೆ ಜೈ, ನಾರಾಯಣಪಟ್ಟಣ ನರಸಿಂಹ ಮೂರ್ತಿಯವರ ಮಗಳಿಗೆ ಜೈ. ನನ್ನ ಐಎಸ್ ಪಾಸ್ ಆಗ್ಬಿಟ್ಟೆ ಪ್ರಕಾಶ, ನನ್ನ ಕನ್ಸು ಈಡೇರ್ಬಿಡ್ತು. ಇಡೀ ನಾರಾಯಣಪಟ್ಟಣ ನಾನು ಇಟ್ಟಿಸಿ. ಮಧುರ, ಇನ್ ಮುಂದೆ ನಿನ್ನನ್ನು ಯಾರು ಹಿಡಿಯೋಕ್ಕಾಗಲ್ಲ ಕಣೆ. ನಮ್ಮ ಮಾವನ ಮಗಳು ಸೀತೆ ಆಗೋದ್ಲು, ಇನ್ ಮುಂದೆ ನಮ್ಮ ಮೂರ್ತಿ ಮಾವನ ವರ್ಚಸ್ಸೇ ಬದಲಾಗತ್ತೆ. ಹೌದು, ಒಂದ್ ನಿಮಿಷ ಮಧುರಾ.